ಸರಿ ಈಗ ನಾವು ತಾವು ಹೇಳಿದ್ರೆ ಆರಂಭದಲ್ಲಿ ಕಾರ್ಯತಂತ್ರಗಳನ್ನು ಹೇಳೋದಿಲ್ಲ ಅಂತ ಯಾವ ರೀತಿ ಪಕ್ಷ ಸಂಘಟನೆ ತೊಡಗಬೇಕು ಅಂತ ಇರಿ ತಾವು ಯಾವ ರೀತಿ ಶುರುವಾಗುತ್ತೆ ತಮ್ಮದು ಮತ್ತೆ ಯಾವ ರೀತಿ ಪಕ್ಷ ಸಂಘಟನೆಯಲ್ಲಿ ಮತ್ತೆ ತೊಡಗಬೇಕು ಅಂತ ಇದ್ದೀರಿ ಯಾವ ರೀತಿ ಶುರುವಾಗುತ್ತೆ ನಾನು ಹೇಳಿದನೆ ಈ ಚುನಾವಣೆ ಆದಮೇಲೆ ಮತ್ತೆ ರಾಜ್ಯದಲ್ಲಿ ಪ್ರವಾಸ ಮಾಡುತ್ತೇನೆ ಯೋಗ್ಯರನ್ನ ಪ್ರಾಮಾಣಿಕರನ್ನ ಪ್ರತಿ ತಾಲೂಕಲ್ಲಿ ಐಡೆಂಟಿಫೈ ಮಾಡುತ್ತೇನೆ ಸಂಘಟನೆಗೆ ಅನುಕೂಲ ಆಗುವಂತ ಗುಂಪನ್ನ ಪ್ರಮುಖರನ್ನ ಗುರುತು ಮಾಡುವಂತ ಪ್ರಯತ್ನ ಎಲ್ಲ ವರ್ಗದ ಜನರಲ್ಲಿ ಮಾಡಿ ಪಕ್ಷವನ್ನ ಬಲಪಡಿಸೋ ಪ್ರಯತ್ನ ಮಾಡುತ್ತೇನೆ ಅಲ್ಲ ಈ ರಾಜ್ಯದ ಕೆಲ ನಾಯಕರಿಗೆ ಕೇಂದ್ರದ ಕೆಲ ನಾಯಕರಿಗೆ ಯಡಿಯೂರಪ್ಪನವರ ಬಗ್ಗೆ ಭಯ ಇದೆ ಅನ್ನುವಂತದ್ದು ಎಲ್ಲಾದರೂ ಒಂದು ಪಕ್ಷ ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರ ಮಾಡಿಬಿಟ್ರೆ ತಮ್ಮ ಬೇಕಾದಂತವರನ್ನೇ ಅವರು ಕೂಡಿಸ್ಕೊಂಡು ಅದು ಬಿಜೆಪಿ ಅನ್ನೋದನ್ನ ಯಡಿಯೂರಪ್ಪ ಜನತಾ ಪಾರ್ಟಿ ಅಂತ ಮಾಡಿಬಿಡ್ತಾರೆ ಅನ್ನುವಂತ ಒಂದು ಭಯ ಇದೆ ಅವರಿಗೆ ನನ್ನ ಜೀವನದಲ್ಲಿ ಈ ತರ ಗುಂಪು ಕಟ್ಟಿ ಗೊತ್ತಿಲ್ಲ ರೀ ಯಾರು ಬರ್ತಾರೆ ಅವರಿಗೆಲ್ಲ ಮಣೆ ಹಾಕಿ ಒಟ್ಟಾಗಿ ತಗೊಂಡು ಹೋಗಿದ್ದೇನೆ ಅದೇ ನನ್ನ ತಪ್ಪಾಗಿರ್ಬೋದು ಆದ್ರೆ ನನಗೆ ಗುಂಪು ಕಟ್ಟ ಅಭ್ಯಾಸ ಇಲ್ಲ ಗೊತ್ತೂ ಇಲ್ಲ ನನಗೆ ಅಲ್ಲ ಇನ್ನಾದರೂ ಆ ತಪ್ಪುಗಳು ಸರಿ ಮಾಡ್ಕೊಂಡು ಯಡಿಯೂರಪ್ಪ ಅಗತ್ಯ ಇಲ್ಲ ರೀ ನಾನು ಎಲ್ಲಿವರೆಗೂ ಪ್ರಾಮಾಣಿಕವಾಗಿ ಸರಿಯಾಗಿರ್ತಾನೆ ನನಗೆ ದೇವರು ನನಗೆ ಏನು ಅನ್ಯಾಯ ಮಾಡಿಲ್ಲ ನಾನು ಚೆನ್ನಾಗಿದ್ದೇನೆ ಪುರಸಭಾ ಸದಸ್ಯನಾಗಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಜನರ ಆಶೀರ್ವಾದದಿಂದ ಆದ್ರೆ ನನಗೆ ಏನು ಕಡಿಮೆ ಆಗಿದೆ ಓಕೆ ಅಭಯ ಅನ್ನುವಂಥವ್ರು ನಮಗೆ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಅಭಯ ತಮ್ಮ ಪ್ರಶ್ನೆ ಏನು ನಮಸ್ಕಾರ ಯಡಿಯೂರಪ್ಪನವ್ರಿಗೆ ಹೇಳಿ ಅಭಯ ಸರ್ ನೀವು ನಾನು ನಿಮ್ಗೆ ದೊಡ್ಡ ಫ್ಯಾನ್ ಸರ್ ಅಂದ್ರೆ ಮೂರು ವರ್ಷದಿಂದ ಈಗ ಅಷ್ಟಿಲ್ಲ ಕಡಿಮೆ ಆಗಿದೆ ಸ್ವಲ್ಪ ನಿಮ್ ಬಗ್ಗೆ ಅಭಿಮಾನ ನನಗೆ ಹೇಳೋಣ ಹೇಳು ಸರ್ ನೀವು ಮೊದಲು ಮೂರುವರೆ ವರ್ಷ ಹಿಂದೆ ಬಂದಾಗ ನೀವು ಹೇಳಿದ್ರಿ ಮೋದಿ ಸರ್ಕಾರದಂತೆ ಸರ್ಕಾರ ನಡೆಸ್ತೀವಿ ಮೋದಿ ರೀತಿಯಲ್ಲಿ ಗುಜರಾತ್ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಆದ್ರೆ ಮೂರುವರೆ ವರ್ಷದ ನಂತರ ನಾವು ಬರೀ ಕಟ್ಟಡಗಳನ್ನ ನೋಡ್ತಿದೀವಿ ಸರ್ ಬರೀ ಪಕ್ಷಾಂತರ ಅದು ಇದು ಅಂತ ಬರೀ ರಾಜಕೀಯ ಇದನ್ನೇ ನೋಡ್ತಿದೀವಿ ಆದ್ರೆ ಡೆವಲಪ್ಮೆಂಟ್ ಎಲ್ಲಿ ನೋಡ್ತಿದೀವಿ ಸರ್ ನಾವು ಮತ್ತೆ ಅದನ್ನ ಎಲ್ಲಿ ಕಂಪೇರ್ ಮಾಡಬಹುದು ಸರ್ ನೀ ಬೆಳಗಾಂ ಅಲ್ವೇನಪ್ಪ ಸರ್ ಬೆಳಗಾಂ ನೀನು ಅಲ್ಲ ಸರ್ ನಂದು ಗುಲ್ಬರ್ಗ ಆದ್ರೆ ನಾನು ಇದು ಬೆಂಗಳೂರು ಒಂದ್ ನಿಮಿಷ ಗುಲ್ಬರ್ಗ ಹೇಗಿತ್ತು ಈಗ ಏನಾಗಿದೆಯಪ್ಪ ಒಂದೇ ಸರಿ ನಾನು ಮ್ಯಾಜಿಕ್ ಮಾಡೋಕ್ಕಾಗತ್ತಾ ಎಷ್ಟು ದುಡ್ಡು ಕೊಟ್ಟಿದ್ದೇನೆ ಬರೀ ಗುಲ್ಬರ್ಗದಲ್ಲಿ ಆ ಕೆರೆ ನೋಡ್ಕೊಂಡು ಬಾ ನೀನು ರಸ್ತೆಗಳು ನೋಡ್ಕೊಂಡ್ ಬಾ ಮೊನ್ನೆ ತಾನೇ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಕಡೆ ಪ್ರವಾಸ ಮಾಡಿ ಬಂದಿದ್ದಾರೆ ಎಷ್ಟು ಸಾಧ್ಯನೋ ಇಷ್ಟು ವರ್ಷ ಆಗದೆ ಇರೋದನ್ನು ಒಂದೇ ಸರಿ ಮಾಡೋಕ್ಕಾಗತ್ತಾ ಹಂತದಲ್ಲಿ ಮಾಡ್ತಾ ಇದ್ದೇವೆ ಹಂತ ಹಂತವಾಗಿ ಇನ್ನೂ ಹೆಚ್ಚು ಗಮನವನ್ನು ನಾನು ಕೊಡ್ತೇನೆ ಓಕೆ ಮಹೇಶ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ ಮಹೇಶ್ ತಮ್ಮ ಪ್ರಶ್ನೆ ಯಡಿಯೂರಪ್ಪನವ್ರಿಗೆ ಹೇಳಿ ಮಹೇಶ್ ಸರ್ ಯಡಿಯೂರಪ್ಪನವ್ರ ಸಂದರ್ಶನ ನೋಡಿದ ತಕ್ಷಣ ನಮಗೆ ನೆನಪಾದ ಒಂದು ವಚನ ಅಂದ್ರೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ ಸರ್ ಎನಿ ಸಿನಿ ಸಿಂದೋಡೆ ನಾ ಧೃತಿಗಿಡನಯ್ಯ ಏನು ದೋಡಿದರೆ ನರ ಹರಿದರೆ ಕರುಳು ಕುಪ್ಪಳಿಸಿದರು ನಾ ಧೃತಿಗಿಡನಯ್ಯ ಅಂತೇಳಿ ಬಹುಶಃ ಇಂತ ಜಂಜಡದ ಬದುಕಲ್ಲಿ ಧೃತಿಗೆಡದೆ ಇವತ್ತೇನು ಆ ಸಂದರ್ಶನ ಕೊಟ್ಟಿದ್ದಾರಲ್ಲ ಮಾನ್ಯ ನಾಯಕರು ಬಹುಶಃ ಇಡೀ ಜಂಜಡದಲ್ಲಿ ಬೆಂಡಂತ ಅದೇ ಅನೇಕ ಮನಸ್ಸುಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಸರ್ ಹಾಗಾಗಿ ಇಂತ ನಾಯಕರಿ ನಂದು ಒಂದು ಸಣ್ಣದಾದಂತ ಸಲಹೆ ಸರ್ ಒಂದು ನಿವೇದನೆ ದೊಡ್ಡವ್ರ ಹತ್ರ ಸಲಹೆ ಅಲ್ಲ ಒಂದು ನಿವೇದನೆ ಏನು ಅಂದ್ರೆ ಬಹುಶಃ ನಿಮ್ ಸೇವೆ ಈ ನಾಡಿಗೆ ಅಗತ್ಯ ಇರೋದ್ರಿಂದ ಬಸವಣ್ಣವ್ರು ಇನ್ನೊಂದು ಯೋಚನೆ ಹೇಳ್ತಾರೆ ಎಲ್ಲ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತೇಳಿ ದಯಮಾಡಿ ಮಠ ಮಂದಿರಗಳ ಅನೇಕ ಕೃಪೆ ಇರ್ತಕ್ಕಂಥ ತಾವು ಆ ಪಟಾಲಂ ಅಂತಕ್ಕಂಥ ವಿದ್ಯೆಯ ಹೊಗಳತಕ್ಕಂಥವ್ರು ಅವರಿಂದ ಸ್ವಲ್ಪ ಧನ್ಯವಾದಗಳಪ್ಪ ಓಕೆ ರಾಜು ಅನ್ನುವಂಥವ್ರು ಬೆಂಗಳೂರಿನಿಂದ ನಮಗೆ ಕರೆ ಮಾಡಿದ್ದಾರೆ ರಾಜು ಏನ್ ಪ್ರಶ್ನೆ ತಮ್ಮದು ನಮಸ್ಕಾರ ರಂಗನಾಥ್ ಅವರೇ ನಮಸ್ಕಾರ ಹೇಳಿ ಪ್ರಶ್ನೆ ಕೇಳಿ ಯಡಿಯೂರಪ್ಪನವ್ರಿಗೆ ಹಲೋ ಪ್ರಶ್ನೆ ಕೇಳಿ ಯಡಿಯೂರಪ್ಪನವ್ರಿ ರಾಜು ಸರ್ ನಮಸ್ಕಾರ ಯಡಿಯೂರಪ್ಪನವ್ರಿಗೆ ನಮಸ್ಕಾರ ಸರ್ ನಿಮ್ಗೆ ಹೊಗಳಕ್ಕೂ ಮಾಡ್ತಾ ಇಲ್ಲ ನಾನು ನಿಮ್ಮ ತೆಗಳಕ್ಕೂ ಫೋನ್ ಮಾಡ್ತಾ ಇಲ್ಲ ಈ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಎಷ್ಟೋ ಪಾಠ ಕಲ್ತ್ಕೊಂಡ್ ಬಂದಿದ್ದಾರೆ ಒಂದು 200 ಪುಟ ಅಷ್ಟು ಡೈಲಿ ಓದಿದ್ದಾರೆ ಇದೇ ಕನ್ನಡ ಪ್ರಭಾನಲ್ಲಿ ಸುವರ್ಣ ನ್ಯೂಸ್ ಅಲ್ಲಿ ಅವ್ರು ಎಚ್ಚೆತ್ಕೊಳಕ್ಕೆ ಅಂತ ಹೇಳಿ ಹಲವಾರು ಪ್ರಶ್ನೆಗಳು ಅವರನ್ನ ತೆಗಳಿ ಬರಿತಾ ಇದ್ರು ಅವ್ರು ಒಂದ್ ಸರಿ ಎಚ್ಚೆತ್ಕೊಳ್ಳಿಲ್ಲ ಅವತ್ತು ಅವ್ರು ಎಚ್ಚೆತ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ನಿಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ ಸರ್ ಬಹಳಷ್ಟು ಸಂದರ್ಭಗಳಲ್ಲಿ ಮಾಧ್ಯಮಗಳು ನಮ್ಮ ಮಾಧ್ಯಮವೂ ಸೇರಿದ ಹಾಗೆ ಬಹಳಷ್ಟು ಮಾಧ್ಯಮಗಳೇನು ಅಂತಂದ್ರೆ ನಿಮಗೆ ಎಚ್ಚರಿಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವು ಆದರೆ ಅದರಿಂದ ಅವ್ರು ಪಾಠ ಕಲಿಯಲಿಲ್ಲ ಇನ್ನಾದರೂ ಅದೆಲ್ಲದನ್ನೂ ಕೂಡ ರೂಢಿಸ್ಕೊಂಡು ಹೋಗಲಿ ಅನ್ನುವಂಥ ಮಾತವ್ರದ್ದು ಖಂಡಿತ ಎಚ್ಚರ ವಹಿಸೋಣ ಒಳ್ಳೆ ಸರಿ ಓಕೆ ರಾಜು ತಾಳಿಕೋಟೆ ನಮಗೆ ಕರೆ ಮಾಡಿದ್ದಾರೆ ಖ್ಯಾತ ಕಲಾವಿದರು ರಾಜು ಅವರೇ ಯಡಿಯೂರಪ್ಪನವ್ರು ನಮ್ಮ ಜೊತೆಗಿದ್ದಾರೆ ಏನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ ಹೇಳಿ ರಾಜು ರಾಜು ಅವರೇ ನಿಮ್ ಪ್ರಶ್ನೆ ಕೇಳ್ರಿ ಹಲೋ ನಮಸ್ಕಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ನನ್ನ ನಮಸ್ಕಾರಗಳು ಕೇಳಿ ಸರ್ ಕೇಳಿಸ್ಕೊತಾ ಇದಾರೆ ಕೇಳಿ ನನ್ನ ಪ್ರಶ್ನೆ ಇಷ್ಟೇ ಕೇಳಿಯಪ್ಪ ಪ್ರಶ್ನೆ ಇಷ್ಟೇ ಸರ್ ರಾಜು ದಯವಿಟ್ಟು ನಿಮ್ಮ ಮನೆ ಟಿವಿ ವಾಲಮನ್ನ ಕಡಿಮೆ ಮಾಡಿ ನೀವು ಪ್ರಶ್ನೆ ಕೇಳಿ ಆಯ್ತು ಸರ್ ನನ್ನ ಪ್ರಶ್ನೆ ಇಷ್ಟೇ ಎಲ್ಲ ಮಹರ್ಷಿಗಳ ಓಕೆ ರಾಜು ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ ಮತ್ತೆ ನಿಮ್ಮನ್ನ ಸಂಪರ್ಕಿಸೋಣ ಭರತ್ ಅನ್ನುವಂಥವ್ರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಭರತ್ ತಮ್ಮ ಪ್ರಶ್ನೆ ಏನು ಹೌದೌದು ಪ್ರಶ್ನೆ ಕೇಳಿ ಯಡಿಯೂರಪ್ಪನವ್ರಿಗೆ
ರಂಗನಾಥ್ ಯಡಿಯೂರಪ್ಪ ನಮಸ್ಕಾರ, ಭರತ್ ಅಂತ ಮಾತಾಡ್ತೇನೆ ಬೆಂಗಳೂರಿಂದ. ಇಲ್ಲಿ ಸಮ್ಮೇಳನ ಮೈನಿಂಗು ಡಿನೋಟಿಫಿಕೇಶನ್ ಸಾಕಷ್ಟು ಹಗರಣಗಳಿವೆ, ಮತ್ತೆ ರಾಜ್ಯ ಜನತೆಗೆ ಈ ಎಲೆಕ್ಷನ್ ನೋಡಿ ನೋಡಿ ಸಾಕಷ್ಟು ಸುಸ್ತಾಗುತ್ತಿದೆ. ಅಧಿಕಾರದಿಂದ ಅಧಿಕಾರ ದುರುಪಯೋಗದ ಬಗ್ಗೆ ತಮ್ಮ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಏನು? ಓಕೆ ಸರ್, ಈಗ ಡಿನೋಟಿಫಿಕೇಶನ್ ನೋಡಾಯ್ತು ನಾವು, ಸಾಕಷ್ಟು ಹಗರಣಗಳು ನೋಡಾಯ್ತು, ಅಧಿಕಾರ ದುರುಪಯೋಗದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಆಗ್ಕೂಡ್ದಪ್ಪ, ಜನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಅಧಿಕಾರ ಒಳ್ಳೆ ರೀತಿ ಮಾಡೋಕ್ಕೋಸ್ಕರ. ಅಧಿಕಾರ ದುರುಪಯೋಗ ಮಾಡ್ಕೊಳ್ಳುವಂಥ ಸಂದರ್ಭ ಯಾವುದೂ ಬಂದಿಲ್ಲ. ವಿನಾಕಾರಣ ನನ್ನ ಬಗ್ಗೆ ಆರೋಪ ಮಾಡಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅದನ್ನು ಸರಿಯಾದ ರೀತಿ ನೀವೇ ನೋಡಿ ತಿಳ್ಕೊಂಡು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ನಿಮಗೆ. ಓಕೆ, ಬೆಂಗಳೂರಿನಿಂದ ಕುಮಾರ್ ಪಾಟೀಲ್ ನಮ್ಮ ಕರೆ ಮಾಡಿದ್ದಾರೆ. ಕುಮಾರ್ ಪಾಟೀಲ್, ಏನು ಕೇಳಬೇಕು ಅಂತಿದ್ದೀರಿ ಮಾಜಿ ಮುಖ್ಯಮಂತ್ರಿಗಳಿಗೆ? ಸರ್ ಯಡಿಯೂರಪ್ಪನವ್ರೆ, ಹೇಳಿ ಸರ್, ಹೇಳಿ ಸರ್. ಯಡಿಯೂರಪ್ಪನವ್ರೆ ನೀವು, ಹಲೋ, ಕೇಳಿ ಕೇಳಿ ಪ್ರಶ್ನೆ ಕೇಳಿ ಸರ್. ಸಂತೋಷ್ ಹೆಗಡೆ ಬಗ್ಗೆ ಒಂದ್ ಮಾತು ಹೇಳಿದ್ರ, ಹೆಗಡೆಯಿಂದ ನಾವು ಒಳಗೋಜ ಅಂತ ಹೇಳಿ, ಅದ್ರ ತಾವ್ ದಯಮಾಡಿ ಒಂದು ಡೈರೆಕ್ಷನ್ ಕೊಡ್ಬೇಕು. ಹೆಗಡೆ ಏನ್ ಲೋಕಾಯುಕ್ತ ರಿಪೋರ್ಟ್ ಹಾಕಿದ್ರು ಅದ್ರಲಿಂದ ಒಳಗೋದ್ರು, ಅಥವಾ ಸಿರಾಜಿನ ಬಾಷಾ ನಿಮ್ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ನಲ್ಲ ಅದ್ರಲಿಂದ ಒಳಗೋದ್ರು ಅಂತ? ಎರಡು ವಿಷಯ ಇದೆ ಅವ್ರೆ. ಲೋಕಾಯುಕ್ತರು ಕೊಟ್ಟಂತ ವರದಿ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರು, ನಮ್ಗೆ ಇಕ್ಕಟ್ಟಾಗತ್ತೆ ಅಂತ. ಅದಕ್ಕಾಗಿ ನಾನು ರಾಜೀನಾಮೆ ಕೊಡಬೇಕಾಯ್ತು. ಶಿರಾದೀನೇನು ಇದೆಲ್ಲ ಕಂಪ್ಲೇಂಟ್ ಕೊಟ್ಟದ ಆಧಾರದ ಮೇಲೆ ನಾನು ಜೈಲಿಗೆ 24 ದಿವಸ ಹೋಗಬೇಕಾಯ್ತು. ಓಕೆ, ಸೋಮಶೇಖರ್ ಅನ್ನುವಂಥವ್ರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಸೋಮಶೇಖರ್, ಪ್ರಶ್ನೆ ಏನು ಸರ್? ಸರ್, ಮಂಜುನಾಥ್ ಅಂತೇಳಿ. ಯಡಿಯೂರಪ್ಪ ನಮಸ್ಕಾರ ಸರ್. ನಮಸ್ಕಾರ. ಅದೇ ಜೈಲಿಂದ ಬಂದಿರಲ್ಲ. ಕೇಳಿ ಕೇಳಿ, ಹಲೋ, ಪ್ರಶ್ನೆ ಕೇಳಿ ಸರ್, ಹೇಳಿ ಮುಗಿಸೋಣ. ಅದೇ ಜೈಲಿಂದ ಹೊರಗಡೆ ಬಂದಿರಲ್ಲ, ಅದು ಯಾವ ಸಾಧನೆ ಮಾಡಿ ಬಂದ ಟೈಪ್ನಲ್ಲಿ ನಿಮ್ಮನ್ನು ವಿಜೃಂಭಣೆಯಿಂದ ಕರ್ಕೊಂಡ್ಬಂದ್ರಲ್ಲ, ಇದು ಸರಿನಾ ಅಂತ ಕೇಳ್ತೀನಿ ಸರ್. ಸೊ ಜೈಲಿನಿಂದ ಹೊರಬಂದಂತ ಸಂದರ್ಭದಲ್ಲಿ ಸಾಧನೆ ಮಾಡಿರೋ ತರ ನಿಮ್ಮನ್ನೆಲ್ಲರೂ ಕೂಡ ವಿಜೃಂಭಣೆಯಿಂದ ಬರ್ಮಾಡ್ಕೊಂಡ್ರಲ್ಲ, ಇದು ಸರಿನಾ ಅನ್ನುವಂಥದ್ದು ಪ್ರಶ್ನೆ. ಅದು ಜನನೇ ಉತ್ತರ ಕೊಡಬೇಕಪ್ಪ. ನಾನು ಸಾಮಾನ್ಯ ಜೈಲನ್ನು ಅನುಭವಿಸಿ ನನ್ನ ಪಾಡ್ನ ದೇವ್ರ ದರ್ಶನಕ್ಕೆ ಹೋದೆ. ಜನ ಪ್ರೀತಿ ವಿಶ್ವದಿಂದ ಬಂದರು, ನಮ್ಮ ಮನೆಗೆ ಬಂದರು 5,000 ಜನ. ಬರಬೇಡಿ ಅಂತ ಹೇಳೋಕ್ಕಾಗತ್ತೇನಪ್ಪ? ಒಬ್ಬೊಬ್ಬ ಜನಕ್ಕೆ ಯೋಚನೆ ಮಾಡೋರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾನು ಅದಕ್ಕೆಲ್ಲ ಹೇಗೆ ಉತ್ತರ ಕೊಡಲಿ? ಓಕೆ ಓಕೆ. ಹೊಸದುರ್ಗದಿಂದ ಕಿರಣ್ ಕುಮಾರ್ ಅನ್ನುವಂಥವ್ರ ಕರೆ ಮಾಡಿದ್ದಾರೆ. ಕಿರಣ್ ಕುಮಾರ್, ತಮ್ಮ ಪ್ರಶ್ನೆ ಏನು ಸರ್? ಮುಗಿಸೋಣ. ಹಲೋ ಸರ್, ನಮಸ್ತೆ, ರಂಗನಾಥ್ ಅವರೇ. ನಮಸ್ಕಾರ. ಯಡಿಯೂರಪ್ಪನವ್ರ ಪ್ರಶ್ನೆ ಕೇಳಿ. ಹಲೋ, ಹೇಳಪ್ಪ. ಹೇಳು. ಯಡಿಯೂರಪ್ಪ ನಮಸ್ತೆ, ನಮ್ಮ ಹೆಸರು ಕಿರಣ್ ಕುಮಾರ್ ಅಂತೇಳಿ. ಹೇಳಪ್ಪ. ಸರ್, ನಿಮ್ಗೆ ನನ್ನ 3 ಕ್ವಶನ್ ಇದೆ ಕೇಳೋದು. ಹೇಳಪ್ಪ. ಒಂದನೇ ಕ್ವಶನ್, ನಿಮಗೆ ಗುಳಿಹಟ್ಟಿ ಶೇಖರ್ ಅವರ ಶಾಪ ತಟ್ಟಿದೆ ಅಂತ ನನ್ನ ಅನಿಸಿಕೆ ಮತ್ತು ನಮ್ಮ ಹೊಸದುರ್ಗ ಜನತೆ ಅಭಿಪ್ರಾಯ. ಅದಕ್ಕೆ ನೀವೇನಂತ ಹೇಳ್ತೀರಾ? ಅವ್ರ ಪ್ರಕಾರ ಏನು ಅಂತಂದ್ರೆ, ಗುಳಿಹಟ್ಟಿ ಶೇಖರ್ ಅವ್ರನ್ನ ನೀವೇನು ತೆಗೆದುಹಾಕಿದ್ರಿ, ಅವರ ಶಾಪ ತಟ್ಟಿದೆ ಅನ್ನುವಂತ ಇರ್ಬೋದೇನಪ್ಪ? ಯಾರ್ಯಾರ್ದೋ ಶಾಪ ತಟ್ಟಿದೆ ಅದ್ರಲ್ಲಿ ಅದು ಒಂದು ಇರ್ಬೋದು. ಹೇಳಿಯಪ್ಪ, ನೆಕ್ಸ್ಟ್ ಹೇಳಿ. ಓಕೆ, ಅಂತೂ ತಮಗೆ ಶಾಪ ಹಾಕುವಂಥವ್ರ ಸಂಖ್ಯೆನೂ ಭಾಳ ದೊಡ್ಡದಿತ್ತು ಅಂತ ಇರ್ಬೋದು. ನನಗೆ ಒಳ್ಳೆಯವರು ಶಾಪ ಹಾಕೋರು ಎಲ್ಲರೂ ಇದ್ದಾರೆ. ಅಲ್ಲ, ಅಂದ್ರೆ ಈ ಶಾಪಗಳನ್ನು ಕೂಡ ವರವಾಗಿ ಪರಿವರ್ತನೆ ಮಾಡ್ಕೊಳ್ಳೋ ಶಕ್ತಿ ಯಡಿಯೂರಪ್ಪನವ್ರಿಗೆ ಇದೆಯೇನು? ಭಗವಂತನಿಗೆ ಬಿಟ್ಟಂತದ್ದು, ನಮಗೇನು ಆ ಶಕ್ತಿ ಇಲ್ಲ. ಓಕೆ, ಇಲ್ಲ, ಇನ್ನು ಒಂದು ಪ್ರಶ್ನೆ ತಮ್ಮ ಕೇಳಲೇಬೇಕು. ನಿಮ್ಮ ನಾಯಕರುಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಆರೋಪ ಇದೆ ಏನು ಅಂತಂದ್ರೆ, ಬೆಂಗಳೂರು ಇಷ್ಟದಕ್ಕೆ ಉದ್ಧಾರ ಆಗ್ತಾ ಇತ್ತು, ಯಾಕಂದ್ರೆ ಹಿಂದೆ ಮಹಾನುಭಾವರು ಕೆಲವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಸಿಂಗಾಪುರ್ ಮಾಡ್ತೀವಿ ಅಂತ, ಮಾಡೋಕ್ಕಾಗಲಿಲ್ಲ ಬಿಡಿ. ಏನೋ ಒಂದಿಷ್ಟು ಬಿಜೆಪಿ ಸರ್ಕಾರ ಒಂದು ರಸ್ತೆಗಳು ತೇಪೆ ಹಾಕಿ ಸರಿ ಆಯ್ತವೇನ, ಮತ್ತೇನೂ ಆಗಲಿಲ್ಲ. ಆದರೆ ಒಂದು ಮಾತು ಮಾತ್ರ ನಿಜ, ಎಲ್ಲೋ ಅವ್ರ ಕಡೆ ನಿಮ್ಮ ಮತ್ತು ಅನಂತಕುಮಾರ್ ನಡುವಿನ ಜಗಳ ಏನಿದೆ ಅದು ಬೆಂಗಳೂರು ಹಿಂದುಳಿಯ ಕಾರಣ ಆಯಿತು ಅನ್ನುವಂಥದ್ದು, ಒಪ್ತೀರಾ ಸರ್? ಖಂಡಿತ ಬೆಂಗಳೂರು ಇಂಪ್ರೂವ್ ಆಗಿದ್ದಾರೆ. ಯಾರು ಹೇಳ್ತಾರೆ ಹಿಂದಾಗಿದೆ ಅಂತ? ಕೆರೆಕಟ್ಟೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ, ಪಾರ್ಕ್ಗಳು ಮಾಡಿದ್ದೇವೆ, ಮೆಟ್ರೋ ಕೆಲಸ ಇಷ್ಟು ಬೇಗ ನಾವು ಹಣ ಕೊಟ್ಟು ನಾವು ಮಾಡ್ತಾ ಇದ್ದೇವೆ, ರಸ್ತೆಗಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ರಸ್ತೆಯಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ಅನ್ನೋ ಒಂದು ರಸ್ತೆ ಒಂದು ಏರಿಯಾ ನನಗೆ ತಿಳಿಸಿ. ನೀವು ಕಳೆದ 35-40 ವರ್ಷದಲ್ಲಿ ಆಗದಿರೋಷ್ಟು ಪ್ರಗತಿ ಆಗ್ತಾ ಇದೆ, ಇನ್ನು 2-3 ವರ್ಷದಲ್ಲಿ ನೀವು ಬದಲಾವಣೆಯನ್ನು ನೋಡ್ತೀರಾ. ಅದರಿಂದ ಯಾರೂ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಗಡ್ಡಿ ಮಾಡಿಲ್ಲ. ಮಹಾನಗರ ಪಾಲಿಕೆಯವರು ಇನ್ನು ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಬೇಕು, ಎಲೆಕ್ಟೆಡ್ ಮೆಂಬರ್ಸ್. ಅಲ್ಲ ಸರ್, ತಾವು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅನ್ನೋ ಮಾತನ್ನು ಹೇಳ್ತೀರಿ, 4 ಹನಿ ಬೆಂಗಳೂರು ಬಿದ್ದುಬಿಟ್ಟು ಬೆಂಗಳೂರಿಗೆ ಮಳೆ ಬಿದ್ದರೆ ಬೆಂಗಳೂರಿನ ಹಣೆ ಬರಹ ಏನು ಅನ್ನೋದು ಗೊತ್ತಾಗುತ್ತೆ. ಸೈನಿಕರನ್ನು ಕರೆಸ್ಬೇಕು ನಾವು, ಸೇನೆ ಕರೆಸ್ಬೇಕು ನಾವು, ಯಾರಾದರೂ ಸತ್ತರೆ ಹುಡುಕ್ಲಿಕ್ಕೆ ಅಂತ ಸ್ಥಿತಿ. ಕೇವಲ ಮಳೆ ಬಂದಾಗ ನೀರು ನಿಲ್ತು ಅನ್ನೋದು ಒಂದೇ ಒಂದು ಕಾರಣ ಅಲ್ಲ, ಡ್ರೈನೇಜ್ಗಳ ಬ್ಲಾಕ್ ಆಗಿತ್ತು. ಮುಲಾಜಿಲ್ಲದೇ ಎಲ್ಲವನ್ನು ಕ್ಲಿಯರ್ ಮಾಡುವಂಥ ಕೆಲಸ ನಾನು ಮಾಡಿದ್ದೇನೆ, ನೀವು ನೋಡ್ಕೊಂಡು. ಬೆಂಗಳೂರು ಸುತ್ತಮುತ್ತ ಇನ್ನೂ ಅಲ್ಲಿ ಇಲ್ಲಿ ಕೆಲಸಗಳಾಗಬೇಕು, ಭಾಳ ವರ್ಷಗಳು ಪೆಂಡಿಂಗ್ ಕೆಲಸ. ಆ ಥರದ್ದು ಏನೇನಿದೆ ಅದನ್ನು ಐಡೆಂಟಿಫೈ ಮಾಡಿ ಆ ಕಡೆ ಮಹಾನಗರ ಪಾಲಿಕೆಯವರು ಹೆಚ್ಚು ಗಮನವನ್ನು ಕೊಡಲ್ಲ. ಬೆಂಗಳೂರು ಅಭಿವೃದ್ಧಿಗೆ ತಾವು ಹೇಳಿದ್ರೆ ಒಂದು 2,000 ರೂಪಾಯಿ 2,000 ಕೋಟಿ ಕೊಡ್ತೀವಿ ಅಂತ ಹೇಳಿ, ಅದು ಬರಲಿಲ್ಲ ಅನ್ನೋದು ಒಂದು ಆರೋಪ. ಎರಡು, ಫಸ್ಟ್ ಟೈಮ್ ಆಡಳಿತ ಸಿಕ್ಕಿದೆ BBMPಯಲ್ಲಿ, ಆದರೆ BJPಯಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು 100+ ಕೋಟಿ BJP ಶಾಸಕರುಗಳು ನುಂಗಿದ್ದಾರೆ, ಕೆಲವು ಅಧಿಕಾರಿಗಳು ನುಂಗಿದ್ದಾರೆ. ಆದರೆ ಇತ್ತೀಚಿಗೆ ಮೊನ್ನೆ BBMP ಬೆಂಕಿ ಕೂಡ ಬಿತ್ತು, ಅಂದರೆ ಅದು ಕಡತಗಳನ್ನು ನಾಶ ಮಾಡೋದಕ್ಕೆ. ಅದಕ್ಕಾಗಿಯೇ ಈಗಾಗಲೇ ತನಿಖೆ ಮಾಡೋದಕ್ಕೆ ಸಿದ್ದಯ್ಯನವರು ಆದೇಶ ಕೊಟ್ಟಿದ್ದಾರೆ. ತನಿಖೆ ಆಗಬೇಕು, ಯಾರಾದರೂ ಇನ್ವಾಲ್ವ್ ಆಗಿದರೆ ಅದಕ್ಕೆ ಪನಿಷ್ಮೆಂಟ್ ಆಗಬೇಕು.
ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಇನ್ನು ಸ್ವಚ್ಛತೆಯಿಂದ ಪ್ರಾಮಾಣಿಕ ಕೆಲಸ ಮಾಡಬೇಕು. ಜನಮಾನಸದಲ್ಲಿ ಸ್ವಲ್ಪ ಬೇಸರ ಇದೆ, ಅದನ್ನು ಸುಧಾರಿಸಿಕೊಳ್ಳುವಂಥ ಪ್ರಯತ್ನ ಮಹಾನಗರ ಪಾಲಿಕೆ ಸದಸ್ಯರು ಮೇಯರ್ ಎಲ್ಲ ಒಟ್ಟಾಗಿ ಕುಂತ್ಕೊಂಡು ಮಾಡಬೇಕು ಅಂತ ಸಲಹೆಗಳನ್ನು ಮಾತ್ರ ಕೊಡ್ಬೋದು, ಆ ಸಲಹೆಯನ್ನು ಕೊಡ್ತಾರೆ. ಓಕೆ ಸರ್, ತಮ್ಮ ಮುಂದಿನ ರಾಜಕೀಯ ಹೆಜ್ಜೆ, ಮುಂದಿನ ರಾಜಕೀಯ ನಡೆ ಏನು ಅನ್ನುವಂಥದ್ದು? ಯಾಕಂದ್ರೆ ತಾವು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಯಡಿಯೂರಪ್ಪ ಬಂದ ತಕ್ಷಣ ಹೊಸ ಪಕ್ಷ ಈಗಿರೋ ಪಕ್ಷವನ್ನು ಬಲಪಡಿಸಿ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ 150 ಸೀಟ್ ಗೆದ್ದು 22 24 ಎಂ ಪಿಗಳು ಗೆದ್ದು ಕೇಂದ್ರದಲ್ಲಿ ನಮ್ಮ ಪ್ರಧಾನಿ ನೋಡಬೇಕು ಅನ್ನೋ ಕನಸಿದೆ. ಆ ದಿಕ್ಕಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ರಾಜ್ಯದ 6 ಕೋಟಿ ಜನರಿಗೆ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೇನೆ. ಬಳ್ಳಾರಿ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ನನಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಿಕೊಡೋದ್ರ ಮೂಲಕ ಬಳ್ಳಾರಿ ಗೆಲುವಿಗೆ ಬಳ್ಳಾರಿ ಒಬ್ಬೊಬ್ಬ ಮತದಾರರು ನನ್ನ ಬಗ್ಗೆ ಯೋಚನೆ ಮಾಡಬೇಕು, ನನ್ನ ಬಗ್ಗೆ ಇರೋ ಪ್ರೀತಿ ವಿಶ್ವಾಸವನ್ನು ಓಟ್ ಕೊಡೋದ್ರ ಮೂಲಕ ಮತವಾಗಿ ಅದನ್ನು ಪರಿವರ್ತನೆ ಮಾಡಿ ನನ್ನ ಪರವಾಗಿ ನಿಲ್ಲಬೇಕು ಅಂತೇಳಿ ಅಲ್ಲಿಯ ಮತದಾರರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಳ್ಳಾರಿ ಚುನಾವಣೆ ನಂತರ ನೀವು ಹೇಳಿದ್ರೆ ಆಗಲಿ, ನಾನು ರಾಜ್ಯಾದ್ಯಂತ ಪ್ರವಾಸ ಹೋಗ್ತೀನಿ ಅಂತೇಳಿ ಒಂದು ಮಾತಿದೆ. ಬಳ್ಳಾರಿ ಚುನಾವಣೆ ನಂತರ ಅಂದರೆ ಶ್ರೀರಾಮುಲು ಗೆಲ್ಲಿ ಅಥವಾ ಸೋಲ್ಲಿ, ಈ ಶಾಸಕರುಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನು ಕೆಡವುತ್ತಾರೆ, ಸರ್ಕಾರವನ್ನು ತೆಗಿತಾರೆ, ಯಡಿಯೂರಪ್ಪ ಅವರ ಅಪೇಕ್ಷೆ ಕೂಡ ಅದೇ ಆಗಿದೆ. ಆ ಸಂದರ್ಭದಲ್ಲಿ ನೀವು ಈ ಪ್ರವಾಸ ಮಾಡುವಂಥ ಯಡಿಯೂರಪ್ಪನವರ ಅಪೇಕ್ಷೆ ನಮ್ಮ 5 ವರ್ಷದ ಅವಧಿ ಪೂರ್ಣ ಆಗಬೇಕು, ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಇನ್ನೊಂದೂವರೆ ವರ್ಷ ಅಭಿವೃದ್ಧಿ ಕಾರ್ಯಗಳು ಮಾಡಿ ನಂತರವೇ ಅದು ಚುನಾವಣೆ ಆಗುವಂಥದ್ದು, ಆ ಚುನಾವಣೆಯಲ್ಲಿ ನಾವು ಗೆದ್ದು ಬರ್ತೇವೆ. ಬಿಜೆಪಿ ಎಲ್ಲ ನಾಯಕರುಗಳು ಈ 150 ಸಂಖ್ಯೆ ಅಂತ ಯಾಕೆ ಹೇಳ್ತೀರಿ? ಲಕ್ಕಿ ನಂಬರ್ ಅದಕ್ಕೆ ಯಾಕೆ ಸೆಟ್ಲ್ ಆಗಿದ್ದೀರಿ? ಎಲ್ಲರೂ 150 ಗೆಲ್ತೀವಿ, 150 ನಾನು ಮೊದಲು 150 ಅಂತ ಹೇಳಿದೆ, ಅದನ್ನೇ ಎಲ್ಲರೂ ಹೇಳ್ತಾ ಇರೋದು. ಸೊ ಲಕ್ಕಿ ನಂಬರ್ ಏನಿಲ್ಲ ಹಾಗಾದರೆ.